ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಏಳಿಗೆಗಾಗಿ ಅಂದರೆ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಬಂದಿರುವಂತ ಮಂಡಿ ಬೆಲೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದಂತ ಈ ಕ್ಷೇತ್ರದ ಹಿರಿಯ ಸಮಾಜ ಸೇವಕರು ಕೂಡ ಆಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತ ಸನ್ಮಾನ್ಯ ಶ್ರೀ ಮಂಡಿ ಬೆಲೆ ದೇವರಾಜಣ್ಣ ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಸೋಶಿಯಲ್ ಮೀಡಿಯಾದ ಪರವಾಗಿ ಹಾಗೂ ನಾಡಿನ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಸರ್ ತಮಗೆ ಹಾರ್ದಿಕವಾದ ಸ್ವಾಗತ ಸರ್ ನಮಸ್ಕಾರ ಸರ್ ಮೊಟ್ಟ ಮೊದಲನೆಯದಾಗಿ ಮಾತುಗಳನ್ನು ಪ್ರಾರಂಭ ಮಾಡುವ ಮುಂಚೆ ತಮಗೆ ಕೇಳೋದಾದ್ರೆ ತಮ್ಮದೇ ಆದಂತ ಒಂದು ಸಣ್ಣ ಕಿರುಪರಿಚಯ ನಮ್ಮ ನಾಡಿನ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್ ಮೊದಲನೆಯದಾಗಿ ನಾನು ಕೇಳೋದು ನಮ್ಮ ಕನ್ನಡ ಜನತೆ ಕನ್ನಡ ನಾಡಿನ ಜನತೆಗೆ ನಮಸ್ಕಾರ ಎಲ್ಲರೂ ಚೆನ್ನಾಗಿರಬೇಕು ಅಂತ ಆಶಯವನ್ನು ಖಂಡಿತ ಹಾಗಾದ್ರೆ ತಮ್ಮ ಒಂದು ಸಣ್ಣ ಕಿರುಪರಿಚಯ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್ ನಮ್ಮ ಹೆಸರು ಎಂ ದೇವರಾಜು ಅಂತ ಓಕೆ ಮಂಡಬೆಲೆ ಗ್ರಾಮ ಪಂಚಾಯತಿ ಪ್ರಾಪ್ತಿಯಾಗಿರುವಂತಹ ನಾವು ಹಿರಿಯ ಮುಖಂಡರಾದಂತಹ ಕಾಂಗ್ರೆಸ್ ಪಾರ್ಟಿನ ಮುಖಂಡರು ನಾವು ಈ ಊರಲ್ಲಿ ಹಾಲು ಡೈರಿ ಅಧ್ಯಕ್ಷ ಆಗಿದ್ದೆ ನಾನು ಓಕೆ ಈಗ ಹಾಲಿ ಸದಸ್ಯ ಆಗಿದ್ದೀರಿ ಓಕೆ ಹಾಗೆ ನಮ್ಮ ಊರಿನ ಸಂಸ್ಥೆಗಳು ನಮ್ಮ ತಾಲೂಕಿನ ಲೀಡರ್ಗಳ ಬಗ್ಗೆ ಹೇಳಬೇಕಂದ್ರೆ ಯಾವ್ದು ಏನೇ ಬರಲಿ ನಮ್ಮ ಊರಿನ ಜವಾಬ್ದಾರಿ ತಕ್ಕೊಂಡು ನಾವು ಇಂದಿನಕ ಮಾಡಿಗೆ ಬಂದಿರುವಂಥವ್ರು ನಾವು ಓಕೆ ಅದೇ ರೀತಿ ತಾಲೂಕು ಮಟ್ಟದಲ್ಲಿ ನಮ್ಮನ್ನ ಹೆಚ್ಚಾಗಿ ಇಂದಿನಿಂದ ಬೆಳೆಸ್ಕೆ ಬಂದಿರುವಂಥವರು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ರಾಜಣ್ಣ ಅಂತ ಜಿಲ್ಲಾ ಪಂಚಾಯತ್ ಚೇರ್ಮನ್ ಆಗಿದ್ರು ಈಗ ಮೂರು ಸಾರಿ ನಾಲ್ಕು ಸಾರಿ ಚಂದ್ರಪಟ್ಟಣ ಅವರಲ್ಲಿ ಗೆದ್ದಿದ್ರು ಓಕೆ ಅದೇ ಥರ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ನಮ್ಮ ಹಿರಿಯರ ಎಸ್ ರಾಮಣ್ಣ ಅವ್ರ ಮಗ ಎಸ್ ಆರ್ ರವಿಕುಮಾರ್ ಚಿನ್ನಪ್ಪಣ್ಣವರು ನಮ್ಮ ವಿಜಯಪುರ ಬ್ಲ್ಯಾಕ್ ಕಾಂಗ್ರೆಸ್ಸಿನ ಇದಾಗಿದ್ದರು ನಮ್ಮ ವಿ ಮಂಜುನಾಥ್ ಅವರು ಓಕೆ ಅವರು ಸಮ್ಮುಖದಲ್ಲಿ ನಾನು ಬೆಳವಣಿಗೆಯಾಗಿ ಬಂದು ಇವತ್ತು ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ದುಡಿತಾ ಇದ್ದೀವಿ ಖಂಡಿತ ಒಳ್ಳೆ ವಿಚಾರ ಸರ್ ಹಾಗಾದ್ರೆ ತಮಗೂ ತಿಳಿದಿರೋ ಹಾಗೆ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣಗಳು ಶಾಲೆ ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ನಿಮ್ಮ ಭಾಗದಲ್ಲಿ ತಾವು ಒಂದು ಹಿರಿಯ ರಾಜಕಾರಣಿಯಾಗಿ ಅನುಭವವುಳ್ಳ ರಾಜಕಾರಣಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿರೋ ಕಾರಣ ಈ ಭಾಗದಲ್ಲಿ ಈ ಒಂದು ಪಾತ್ರಗಳ ಬಗ್ಗೆ ಅಂದ್ರೆ ಶಿಕ್ಷಣ ಶಾಲೆಗಳು ಸ್ವಚ್ಛತೆ ಬಗ್ಗೆ ಯಾವ ರೀತಿ ಗಮನ ಹರಿಸ್ತಾ ಇದ್ರ ಸರ್ ನಾವು ಯಾವ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗ ಆಗ್ತಾ ಓಕೆ ಯಾವ ಒಂದು ವಿಚಾರ ಆದ್ರೂ ನಮ್ಮ ಬ್ಲ್ಯಾಕ್ ಅಧ್ಯಕ್ಷರುಗಳು ಯಾರಾಗಿರ್ಲಿ 30 ವರ್ಷನಿಂದನು ನಮಗ್ ಗಮನ ತರ ಓಕೆ ಒಂದು ಫಂಕ್ಷನ್ ಮಾಡ್ಬೇಕಾದ್ರೂ ನಮ್ ಗಮನ ತರ ಒಂದು ಊರಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕಾದ್ರೂ ನಮ್ ಗಮನ ತರ ಓಕೆ ಆ ಇದರಲ್ಲಿ ನಾವು ಎಲ್ಲಾ ಭಾಗದಲ್ಲಿ ನಾವು ಸಹಕರಿಸಿ ಜನಗಳನ್ನ ಒಂದು ಕಷ್ಟ ಸುಖ ಸ್ಪಂದಿಸಿ ಈ ಅಂತ ಸ್ವಲ್ಪ ಕಮ್ಮಿ ಮಾಡಿದೀನಿ ಮೊದಲಿನಿಂದ 30 ವರ್ಷನಿಂದನು ನಾನು ಜನಕ್ಕಾಗಿ ದುಡ್ದಿದ್ದೀನಿ ಓಕೆ ಜನ ಇದಕ್ಕಾಗಿ ನಾನು ಹೋರಾಡಿದ್ದೀನಿ ನಾವು ಎಲ್ಲ ರೀತಿಯಲ್ಲಿ ನಾವೆಲ್ಲರ ಚೆನ್ನಾಗಿ ಅಂದ್ರೆ ಅಧಿಕಾರ ಇರ್ಲಿ ಬಿಡ್ಲಿ ತಾವು ಜನಗಳ ಸೇವೆಯಲ್ಲೇ ಜನಗಳ ಮಧ್ಯದಲ್ಲೇ ಇರ್ತೀರಿ ಹೌದು ಸರ್ ನಾವು ಜನಗಳ ಮಧ್ಯದಲ್ಲಿ ಇದ್ದೀರಿ ದೇವನಹಳ್ಳಿ ತಾಲೂಕು ನಾವಿವಾಗ ಕೃಷಿಕ ಸಮಾಜದ ಉಪಾಧ್ಯಕ್ಷ ಆಗಿ 80 ವರ್ಷದಿಂದ ನಿವಾರಿಸ್ತಾ ಇದ್ದೀನಿ ಓಕೆ ನಮ್ಮ ಹಿಂದೆ ನಮ್ಮ ಕಾಂಗ್ರೆಸ್ ಇದ್ದಾಗ ಈಗ ಹೊಸ ಮಾಡ್ತಾರ ಇಲ್ಲೇ ನಮ್ಮ ದೇವನಹಳ್ಳಿ ಇಜಿಪುರ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿನೂ ಬ್ಲಾಕಿನ ಉಪಾಧ್ಯಕ್ಷ ಆಗಿ ನಾನು ಮುಂದುವರೆದಿದ್ದೀನಿ ಎಲ್ಲ ತಾಲೂಕು ಲೀಡರ್ಗಳು ನಮ್ಮನ್ನ ಗಮನಿಸ್ತಾರೆ ನಮ್ಗೆ ಅಷ್ಟೇ ಗೌರವ ಕೊಡ್ತಾರೆ ಎಸ್ ಖಂಡಿತ ಒಳ್ಳೆ ವಿಚಾರ ಹಾಗಾದ್ರೆ ತಾವು ಕೂಡ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಂದು ಅನುಭವಸ್ಥರಾದ ಕಾರಣ ಮುಂದೆ ಬರ್ತಾ ಇರೋ ಒಂದು ಲೋಕಸಭಾ ಚುನಾವಣಾ ವಿಚಾರ ಕುರಿತು ಅಂದ್ರೆ 2024 ಲೋಕಸಭಾ ಚುನಾವಣಾ ವಿಚಾರ ಕುರಿತು ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ತಾವು ಮಾಹಿತಿಯನ್ನ ಸ್ಪಷ್ಟೀಕರಿಸೋದಾದ್ರೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಏನಕ್ಕೆ ಮತ ಹಾಕ್ಬೇಕು ಅನ್ನೋ ಒಂದು ಪಕ್ಷದ ಮಾಹಿತಿಯನ್ನ ಅಚ್ಚುಕಟ್ಟಾಗಿ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರ ತಾವು ಸರ್ ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಇದು ನಾವೇನು ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಪಾರ್ಟಿ ಕಟ್ಟಬೇಕಾದ್ರೆ ಪಾರ್ಟಿ ಇಷ್ಟು 130 ಸೀಟ್ ಬರ್ಬೇಕಾದ್ರೆ ಎಷ್ಟು ದುಡಿಮೆ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲ ಕಡೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಜೊತೆಯಲ್ಲಿ ನಮ್ಮ ಸಿದ್ದರಾಮಯ್ಯವರು ಎಲ್ಲ ನಮ್ಮ ನಮ್ಮ ಯಾರೋ ನಮ್ಮ ಕೃಷ್ಣ ಬೈರೇಗೌಡರು
ಇವರೆಲ್ಲ ಬಹಳ ಕಷ್ಟ ಬಿದ್ದು ಪಾರ್ಟಿ ಮುಂದಕ್ಕೆ ತಂದಿರುವಂತವರು. ಓಕೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ ಹೇಳೋದ್ರಲ್ಲಿ. ಇವತ್ತು ಈ ರಾಜ್ಯ ಚೆನ್ನಾಗಿರ್ಬೇಕು, ಜನತೆ ಚೆನ್ನಾಗವ್ರೆ ಅನ್ನೋದಾದ್ರೆ ನಮ್ಮ ಸರ್ಕಾರ ಎಲೆಕ್ಷನ್ ಟೈಮಲ್ಲಿ ಏನು ನುಡಿದಿದ್ರು, ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಓಕೆ, ಐದು ಗ್ಯಾರಂಟಿಗಳೆಲ್ಲ ಪೂರೈಸಿದ್ದಾರೆ. ಎಸ್, ಇವತ್ತು ಪ್ರತಿಯೊಬ್ಬ ಮಹಿಳೆಗೂ ತಿಂಗಳಿಗೆ 2,000 ರೂಪಾಯಿ ಬರುತ್ತೆ ಅಕ್ಕಿ. ಅಕ್ಕಿ 5 ಕೆಜಿ ಸೆಂಟ್ರಲ್ ನವರು ಕೊಡ್ತಾರೆ, ಮಿಕ್ನಾದಕ್ಕೆ ಅಕ್ಕಿ ಸಿಕ್ಕಿದ್ದಕ್ಕೆ ದುಡ್ಡಾಗ್ತಾ ಇದಾರೆ ಜನ. ನಮ್ಮ ಸರ್ಕಾರದಿಂದ ದುಡ್ಡಾಗ್ತಾ ಇದ್ದಾರೆ. ಆಮೇಲೆ ಕರೆಂಟ್ 200 ಯೂನಿಟ್ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಫ್ರೀ ಆಗಿ ಓಡಾಟ ಕೊಟ್ಟಿದ್ದಾರೆ, ಎಲ್ಲಿ ಬೇಕಾದ್ರೂ ಓಡಾಡಬಹುದು ನಮ್ಮ ಕರ್ನಾಟಕದಲ್ಲಿ. ಇದೆಲ್ಲ ಆಗ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಿರೋದಂತಹ ಜನತೆ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ MP ಎಲೆಕ್ಷನ್ಗೆ ವೋಟ್ ಮಾಡಬೇಕು. ಯಾರೇ ನಿಂತ್ಕೊಳ್ಳಿ, ಪಾರ್ಟಿ ನಿಂತ ಅವನು ಗೆಲ್ಲಿಸಬೇಕು ಅನ್ನೋ ಅಭಿಪ್ರಾಯ ಸರ್ ನಮ್ದು. ಖಂಡಿತ. ಹಾಗಾದ್ರೆ ಗ್ರಾಮ ಮಟ್ಟದ ಚುನಾವಣೆ ಆಗಿರ್ಬೋದು ಅಥವಾ ತಾಲೂಕು ಮಟ್ಟದ ಚುನಾವಣೆ ಆಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು ಅಥವಾ ರಾಷ್ಟ್ರೀಯ ವ್ಯಾಪಿಯಲ್ಲೂ ಕೂಡ ಆಗಿರ್ಬೋದು, ಚುನಾವಣಾ ಸಂದರ್ಭಗಳಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ, ಇದು ವಾಸ್ತವವಾಗಿ ನಿಮ್ಮ ಭಾಗದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅನ್ನೋ ಒಂದು ವಿಚಾರವನ್ನ, ಅನಿಸಿಕೆಯನ್ನ ತಾವು ಹಂಚಿಕೊಳ್ತೀರ? ನೋಡಿ ಸರ್, ಈಗ ರಾಜಕಾರಣದಲ್ಲಿ ಜಾತಿ ಭೇದ ತಂದ್ರೆ ರಾಜಕೀಯ ಮಾಡೋದು ಬಹಳ ಕಷ್ಟ ಇದೆ. ಈಗ ಎಲ್ಲ ಜನಾಂಗ ಒಂದ್ ಕಡೆ ಸೇರಿದ್ರೆ ಅದೊಂದು ರಾಜಕೀಯ ಮಾಡಕ್ ಗತ್ತು. ಹೌದು, ಎಲ್ಲ ಬರೀ ನಾವು ಗೌಡ್ರಗಳೇ ಹಾಕಿ ಗೆಲ್ಸ್ಬಿಡ್ತೀವಿ ಅನ್ನೋ ಮಾತು ಮಾತಾಡ್ಬಾರ್ದು ಜನ. ಯಾರೋ SC ST ಮುಸ್ಲಿಮರಾಗಿರ್ಬೋದು, ನಗತರಾಗಿರ್ಬೋದು, ಹಿಂದುಳಿದ ಜನ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಯಾವೇ ಜಾತಿ ಆಗಿರ್ಬೋದು, ಎಲ್ಲ ಒಂದು ಸಂಘಟನೆ ಮಾಡ್ಕೊಂಡು ಹೋದ್ರೆ ಅದೊಂದು ರಾಜಕೀಯ ಕಳೆ. ಅದು ಬಿಟ್ಟು ಜಾತಿ ಭೇದ ಅನ್ನೋದು ತರಬಾರ್ದು ನಮ್ಮ ರಾಜಕೀಯದಲ್ಲಿ. ತಂದ್ರೆ ಸ್ವಲ್ಪ ಮನ್ಸಿಗೆ ಬೇಜಾರು, ರಾಜಕೀಯವರೆಗೂ ಬೇಜಾರೇನೆ, ಈ ಹಳ್ಳಿಗಳಿಗೂ ಸ್ವಲ್ಪ ಬೇಜಾರೇನೆ. ರಾಜಕೀಯ ಅಂದ್ಮೇಲೆ ಎಲ್ಲ ಒಂದು ಒಗ್ಗಟ್ಟಿಸ್ಕೊಂಡು ಹೋಗ್ಬೇಕಾಗಿರೋದು ಧರ್ಮ ಅದು. ಎಸ್, ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದಿರ. ಕಟ್ಟ ಕಡೆಯದಾಗಿ ತಮಗೆ ಮತ್ತೊಮ್ಮೆ ನಾನು ಕೇಳೋದಾದ್ರೆ, ತಾವು ಕೂಡ ದೇವನಹಳ್ಳಿ ವಿಧಾನಸಭಾ ಮತಕ್ಷೇತ್ರದ ಮಂಡಿಬೆಲೆ ಗ್ರಾಮದಲ್ಲೇ ಹುಟ್ಟು ಬೆಳೆದು ಮಂಡಿಬೆಲೆ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಪಕ್ಷದ ಒಂದು ಅನುಭವವುಳ್ಳ ರಾಜಕಾರಣಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಿರೋ ಕಾರಣ, ನಿಮ್ಮದೇ ಕ್ಷೇತ್ರಕ್ಕೆ ಮುಂದಿನ ಒಂದು ಕಾಲಾವಧಿಯಲ್ಲಿ ಅಂದ್ರೆ ಒಂದು ಭವಿಷ್ಯದ ಒಂದು ರಾಜಕಾರಣದಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿಗಳು ಆಗ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ತಮ್ಮ ಮನಸ್ಸಲ್ಲಿ ಉಳಿದಿದೆ ಅಂತ ಹೇಳಲಿಕ್ಕೆ ವಿಚಾರವನ್ನ ವ್ಯಕ್ತಪಡಿಸ್ತೀರ? ಮುಂದಿನ ದಿನಗಳಲ್ಲಿ ಇನ್ನು ಎಲೆಕ್ಷನ್ ಬರೋದ ಅಂತ ಆದ್ರೆ, ಇನ್ನ ಮೇ ತಿಂಗಳು ನಮ್ಮ MP ಎಲೆಕ್ಷನ್ ಬರುತ್ತೆ ಸರ್. ಹೌದು, ಅದು ಕಳೆದ್ಮೇಲೆ ಜಿಲ್ಲಾ ಪಂಚಾಯತಿದು ತಾಲೂಕ್ ಪಂಚಾಯತಿಗಳು ಎಲೆಕ್ಷನ್ ಬರುತ್ತೆ. ಅದಕ್ಕೆ ಮುಂಚೆ ಮಾಡಲ್ಲ ಇವರು. ಹೌದು, ನಮಗ ಸೂಕ್ತವಾದ ವ್ಯಕ್ತಿನ ಕೊಟ್ಟ ಗೆಲ್ಲೋದೇನು ಸಮಸ್ಯೆ ಇಲ್ಲ. ಎಸ್, ಸೂಕ್ತವಾದ ವ್ಯಕ್ತಿನ ಕೊಡ್ಬೇಕು. ಆದ್ರೆ ನಮ್ಮ ಈರಪ್ಪ ಇಲ್ಲಿ ಸರ್ ಒಳ್ಳೆ ಮನುಷ್ಯ, ಒಳ್ಳೆಯವರೇ, ಅದನ್ನೇ ಎಲ್ಲ ಮಾತಿಲ್ಲ. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾರೋ ರಕ್ಷಾರಾಮಯ್ಯ ಅಂತ ನಾವು ನೋಡೇ ಇಲ್ಲ ಇದುವರೆಗೂ, ಅವರು ಏನು ಓಡಾಡ್ತಾರೆ ಅಂತ ಗೊತ್ತಿದೆ. ನಮ್ಮ ಈರಪ್ಪ ಮೈಲಿ ಸರ್ ನಮ್ಮ ಮನೆಗೆ 2-3 ಸಾರಿ ವಿಸಿಟ್ ಕೊಟ್ಟಿದ್ರು ಪಾಪ. ನಾವು ಹೋದ್ರೂ ಅಷ್ಟೇ ಗೌರವ ಕೊಡ್ತಾರೆ ಪಾರ್ಟಿಯಲ್ಲಿ ಹಿರಿಯರವರು. ಯಾರು ಕೊಟ್ಟರು ನಾವು ಪಾರ್ಟಿಗೆ ದುಡಿಯೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್. ಹೋದ ಹಿಂದಿನ ಈರಪ್ಪ ಮೈಲಿ ಎಲೆಕ್ಷನ್ ಅಲ್ಲಿ ನಮ್ಮೂರಲ್ಲಿ 165 ಟ್ರೀಟ್ ಕೊಟ್ಟಿದ್ರು ನಾವು. ಅಂದ್ರೆ ವ್ಯಕ್ತಿ ಯಾರೇ ಆಗಿರ್ಬೋದು ಪಕ್ಷ ನೋಡಿಕೊಂಡು ಮತವನ್ನ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಪಾರ್ಟಿ ಬಿಟ್ಟು ಇದುವರೆಗೂ ಚೇಂಜ್ ಮಾಡಿಲ್ಲ, ನಾವು ಜೀವನದಲ್ಲಿ ಎಂದಕ್ಕೂ ಚೇಂಜ್ ಮಾಡೋದಿಲ್ಲ ಸರ್. ನಾವು ಪ್ರಾಣಿಯರ ಕಂಡು ಅಷ್ಟೇ, ಕಾಂಗ್ರೆಸ್ ಪಾರ್ಟಿ ಯಾರೇ ನಿಂತ್ಕೊಳ್ಳಿ ಕತ್ತೆ ನಿಂತ್ಕೊಂಡು ನಾವು ದುಡಿಯಕ್ಕೆ ರೆಡಿಯಾಗಿದ್ದೀರಿ. ನಮ್ಮ ಪಂಚಾಯತಿ ಎಲ್ಲಾನು ನಮ್ಮೂರು ಅಷ್ಟೇ, ತಾಲೂಕಲ್ಲಿ ಕೆಲವು ಜನ ಮೋಸ ಮಾಡ್ಬೋದು ಹಿಂದೆ ಮುಂದೆ ನಾವು ಅದು ಗೊತ್ತಿರಲ್ಲ. ಅದು ನಾವಂತೂ ಪಾರ್ಟಿ ನಾನು ಇಷ್ಟವಂತಾಗಿದ್ದೀರಿ, ಬೇಕಾದ್ರೆ ಯಾವ ಲೀಡರ್ಗಳ ಹತ್ರ ಬೇಕಾದ್ರೆ ತಿಳ್ಕೊಳ್ರಿ, ತೊಂದರೆ ಇಲ್ಲ ಸರ್. ಹಾಗಾದ್ರೆ ತಾವು ಇಂಥ ಒಂದು ರಾಜಕಾರಣದಲ್ಲಿ ಒಂದು ಸ್ಥಾನಮಾನ ಗಳಿಸ್ಲಿಕ್ಕೆ ತಮಗೆ ಸಹಕಾರಿಯಾದಂತಹ ನಿಮ್ಮ ಮಂಡಿಬೆಲೆ ಕ್ಷೇತ್ರದ ಒಂದು ಮತ ಬಾಂಧವರಿಗೆ ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಕಟ್ಟ ಕಡೆಯದಾಗಿ ಏನ್ ಹೇಳೋದಕ್ ಬಯಸ್ತೀರಾ, ಏನ್ ಕೇಳೋದಕ್ ಬಯಸ್ತೀರಾ? ಏನಿಲ್ಲ ಸರ್, ನಮ್ಮ ಮುಂದೆ ದಿನಗಳಲ್ಲಿ ಯಾವ ಪಾರ್ಟಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರೇ ನಿಂತ್ಕೊಂಡ್ರು ನಮ್ಮ ಕಾಂಗ್ರೆಸ್ ಪಾರ್ಟಿ ಚಿಹ್ನೆ ಪರವಾಗಿ, ನಮ್ಮ ಊರಿನ ಮುಖಾಂತರ ಪರವಾಗಿ ಎಲ್ಲ ಜನ ಒಟ್ಟಾಗಿ ಸೇರಿ ನಾವು ಪಾರ್ಟಿನ ಗೆಲ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ನಿಷ್ಠಾವಂತಾಗಿ ನಾವು 30-35 ವರ್ಷಕ್ಕೆ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀನಿ, ನಾವು ಚಿರುಣಿಯಾಗಿರ್ತೀವಿ ಈ ಪಾರ್ಟಿಯಲ್ಲಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದಿರಾ, ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ
ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕವಾದ ಧನ್ಯವಾದಗಳು ಸರ್. ನಿಮಗೂ ಒಳ್ಳೆಯದಾಗಲಿ ಸರ್, ನಿಮಗೂ ಒಳ್ಳೆಯದಾಗಲಿ, ನಾಡಿನ ಜನತೆಗೂ ಒಳ್ಳೆಯದಾಗಲಿ. ನಮಸ್ಕಾರ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಮಂಡಿಬೆಲೆ ದೇವರಾಜಣ್ಣ ಅವರು ಆಡಿದ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡುತ್ತಿರ್ತಾರೆ ವೀಕ್ಷಕರೇ, ಇಂತವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯೂ ನಿಮ್ಮದೇ, ನಿರ್ಧಾರವೂ ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ, ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಹಾಕಿ ನಿಮ್ಮ ಮತವನ್ನ ನೀವು ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.